ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಕಿವಿ ನೋವು ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ರೀಸನ್ಗೆ ಬರುತ್ತೆ. ಶೀತ ಆದಾಗ ಬರುತ್ತೆ, ಇಲ್ಲ ಕೆಲವೊಮ್ಮೆ ಹುಳ ಏನಾದರೂ ಹೋಗುತ್ತೆ, ಚಿಕ್ಕ ಕೀಟ ಏನಾದರೂ ಹೋಗುತ್ತೆ. ಬೇರೆ ಬೇರೆ ರೀಸನ್ನಿಂದೆಲ್ಲ ಕಿವಿ ನೋವು ಬರುತ್ತೆ ಅಲ್ವಾ. ಬಟ್ ಕಿವಿ ನೋವು ಬಂದಾಗ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ಕೆಲವೊಮ್ಮೆ ಏನಾಗುತ್ತೆ, ಡಾಕ್ಟರ್ ಹತ್ರ ಹೋಗೋಷ್ಟು ಟೈಮ್ ಇರಲ್ಲ, ಅಥವಾ ಆ ಸಿಚುವೇಷನಲ್ಲಿ ಇರಲ್ಲ, ನೈಟ್ ಆಗಿರುತ್ತೆ, ಏನೋ ಆಗಿರುತ್ತೆ. ಸೊ ಆ ಥರ ಎಲ್ಲ ಇರುವಾಗ ನಾವು ಮನೆಯಲ್ಲಿ ಏನು ಮಾಡ್ಕೊಳ್ಬಹುದು ಕಿವಿ ನೋವಿಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರೋ 5 ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ ಕಿವಿ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಆ ಮನೆಮದ್ದುಗಳು ಯಾವುದ್ಯಾವುದು, ಹೇಗೆ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾರ್ಮಲಿ ಕಿವಿ ನೋವೆಲ್ಲ ಬರ್ತಾ ಇರುತ್ತಲ್ವ, ಅವಾಗವಾಗ ಶೀತಕ್ಕೆ ಇರಬಹುದು, ಇಲ್ಲ ಕೆಲವೊಮ್ಮೆ ಬೇರೆ ಬೇರೆ ರೀಸನ್ಗೆ ಎಲ್ಲ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಇವತ್ತು ಮನೆಮದ್ದುಗಳನ್ನು ಹೇಳ್ತೀನಿ, 5 ಮನೆಮದ್ದನ್ನು ಹೇಳ್ತೀನಿ ಈಸಿಯಾಗಿ ಮಾಡುವಂಥದ್ದು. ಸೊ ಮೊದಲನೆಯದು, ನಮಗೆ ಮೊದಲನೇ ಮನೆಮದ್ದನ್ನು ಮಾಡೋಕ್ಕೆ ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ 2 ಎಸ್ಲನ್ನು ನಾನು ಫಸ್ಟಿಗೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಜಜ್ಜಿಕೊಳ್ತಾ ಇದ್ದೀನಿ. ನೀವು ಜಜ್ಜಿಕೊಂಡ್ರೂ ಓಕೆ, ಇಲ್ಲ ಸ್ಪೂನಲ್ಲಿ ಜಸ್ಟ್ ಕ್ರಷ್ ಮಾಡಿದರೂ ಕೂಡ ಆಗುತ್ತೆ. ಸ್ವಲ್ಪ ಕ್ರಷ್ ಮಾಡಿದರೆ ಸಾಕು, ಜಾಸ್ತಿ ಏನು ಬೇಡ. ಈಗ ಒಂದು ಚಿಕ್ಕ ಸೌಟಿಗೆ ಒಂದು 1/2 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾನು ಈ ಬಿಡಿಸಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಇದೆ ಅಲ್ಲ, ಇದನ್ನು ಹಾಕ್ತೀನಿ. ಅದು ಸ್ವಲ್ಪ ಹಾಗೆ ಫ್ರೈ ಆಗಬೇಕು, ಅದರಲ್ಲೇ ಬೆಳ್ಳುಳ್ಳಿಯ ಫ್ಲೇವರ್ ಎಲ್ಲ ಬಿಟ್ಕೊಳ್ಬೇಕು ಎಣ್ಣೆಯಲ್ಲಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಬೋದು. ಸೊ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾದಮೇಲೆ ಎಣ್ಣೆ ಸ್ವಲ್ಪ ಬೆಚ್ಚಗಿರುವಾಗಲೇ ಅದನ್ನು ಕಿವಿಗೆ 1-2 ಹನಿ, ಕಿವಿ ನೋವು ಇದ್ದರೆ 1-2 ಹನಿ ಹಾಕೋದ್ರಿಂದ ಕಿವಿ ನೋವು ಕಡಿಮೆ ಆಗುತ್ತೆ. ನಾವು ಈ ಬೆಳ್ಳುಳ್ಳಿನ ತೆಕ್ಕೊಂಡು ಬಿಡಬಹುದು, ಅದೇನೂ ಬೇಕಾಗಲ್ಲ. ಬರೀ ಎಣ್ಣೆ ಮಾತ್ರ, ಬೆಳ್ಳುಳ್ಳಿ ಏನು ಹೋಗದೆ ಇರೋ ಥರ ಎಣ್ಣೆ ಮಾತ್ರ 1-2 ಹನಿ ಹಾಕಬೇಕು. ಕಿವಿ ನೋವಿಗೆ ನೆಕ್ಸ್ಟ್ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ, ಶೀತದಿಂದ ಆಗುವಂತಹ ಕಿವಿ ನೋವು. 2ನೇ ಟಿಪ್ಸ್ ಇದು. ಇದಕ್ಕೆ ನಾನು ಈರುಳ್ಳಿನ ತೊಗೊಂಡಿದ್ದೀನಿ, ಚಿಕ್ಕ ಪೀಸ್ ಸಾಕು. ಇದು ಸಿಪ್ಪೆ ತೆಗೆದಿಟ್ಕೊಂಡು ಇದನ್ನು ಸುಡಬೇಕು. ಫಸ್ಟಿಗೆ ನಾನು ಫೋರ್ಕಲ್ಲಿ ಚುಚ್ಚಿಕೊಂಡು ಸುಡ್ತಾ ಇದ್ದೀನಿ, ಸುಡೋಕ್ಕೆ ಈಸಿ ಆಗುತ್ತೆ ಅಂತ. ಈ ಥರ ಚುಚ್ಕೊಳ್ಬಹುದು. ಇದನ್ನು ಚೆನ್ನಾಗಿ ಸುಟ್ಕೊಳ್ಬೇಕು, ಹಸಿ ಏನೂ ಇರಬಾರ್ದು. ಇದು ಸ್ವಲ್ಪ ಸುಟ್ಟು ಹೋಗ್ತಾ ಇದ್ದಂಗೆ ಹೊರಗಿನ ಲೇಯರ್ ಬಿಟ್ಕೊಳ್ತಾ ಬರುತ್ತೆ, ಅಷ್ಟು ಸುಟ್ಟರೆ ಸಾಕಾಗುತ್ತೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಜಜ್ಜಿಕೊಳ್ಬೇಕು ನಾವು. ಸ್ವಲ್ಪ ಜಜ್ಜಿಕೊಂಡು ರಸನ ತೆಗಿಬೇಕಾಗುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ತೆಗೆದ್ರೂ ಓಕೆ, ನಾನು ಕುಟಾಣಿಯಲ್ಲಿ ಜಜ್ತಾ ಇದ್ದೀನಿ. ಸ್ವಲ್ಪ ಜಜ್ಜಿಕೊಂಡ್ರೆ ರಸ ಚೆನ್ನಾಗಿ ಹಿಂಡ್ಬೋದು. ಇದನ್ನು ಚೆನ್ನಾಗಿ ಜಜ್ಜಿಕೊಂಡಿದ್ದೀನಿ. ಇದನ್ನೀಗ ಹಿಂಡಿ ರಸ ತೆಗಿಬೇಕಿದ್ರದ್ದು. ಜಜ್ಜಿದಾಗ ಚೆನ್ನಾಗಿ ರಸ ಬರುತ್ತೆ. ಸೊ ಈ ರಸನ 1-2 ಹನಿ ಕಿವಿಗೆ ಹಾಕೋದ್ರಿಂದ ಕೂಡ ಕಿವಿ ನೋವು, ಶೀತದಿಂದಾಗಿರುವಂತಹ ಕಿವಿ ನೋವು ಕಡಿಮೆ ಆಗುತ್ತೆ. 3ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು. ಒಂದು 1/2 ಲೋಟ ನೀರು ಹಾಕಿದರೆ ಸಾಕು. ಅದನ್ನು ಬಿಸಿಗಿಡಬೇಕು ಫಸ್ಟಿಗೆ. ಅದಕ್ಕೆ ಬೇವಿನ ಎಲೆನ ಹಾಕಬೇಕು, ಕಹಿ ಬೇವು. ಕಡ್ಡಿ ಸಮೇತ ಹಾಕಬಹುದು ನೀವು. ಅದನ್ನು ಚೆನ್ನಾಗಿ ಕುದಿಸ್ಬೇಕು, ಬೇವಿನ ಎಲೆ ಅಥವಾ ಅದರ ಕಡ್ಡಿ ಸಮೇತ ಹಾಕಿ ಆ ನೀರನ್ನು ಚೆನ್ನಾಗಿ ಕುದಿಸ್ಬೇಕು. ಈ ನೀರು ಸರಿಯಾಗಿ ಕುದಿ ಬಂದಮೇಲೆ ಬೇವಿನ ಸೊಪ್ಪಲ್ಲಿರುವಂತಹ ಔಷಧೀಯ ಗುಣ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಅದಾದಮೇಲೆ ಸ್ಟವ್ ಆಫ್ ಮಾಡಿ ನಾವು ಆ ಹಬೆನ ಕಿವಿಗೆ ತಗೊಳ್ಬೇಕು. ಅದರಿಂದ ಕೂಡ ಕಿವಿ ನೋವು ಕಡಿಮೆ ಆಗುತ್ತೆ. ಹಬೆ ತುಂಬ ಬಿಸಿಯಾಗಿದ್ದರೆ ಕಿವಿಗೆ ಆಗಲ್ಲ. ಸೊ ಸ್ವಲ್ಪ ಹಬೆ ಬಂದರೆ ಸಾಕಾಗುತ್ತೆ, ಆ ಹಬೆನ ನಾವು ಕಿವಿಗೆ ತಗೊಳ್ಬೇಕಾಗುತ್ತೆ. ಕಿವಿ ನೋವು ಕಡಿಮೆ ಆಗೋದಕ್ಕೆ 4ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಬೇಕಾಗೋದು ತುಳಸಿ ಎಲೆ. ಒಂದು 2-3 ಅಥವಾ ಒಂದು 4 ತುಳಸಿ ಎಲೆ ಬೇಕಾಗುತ್ತೆ. ತುಳಸಿ ಎಲೆನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಒಂದು ದೋಸೆ ತವ ಯಾವುದಾದ್ರೂ ಬಿಸಿಗಿಟ್ಟು ಅದರ ಮೇಲೆ ಇಟ್ಟರೆ ಅದು ತಕ್ಷಣ ಬಿಸಿ ಆಗುತ್ತೆ. ನೋಡಿ, ಸ್ವಲ್ಪ ಬಾಡುತ್ತಲ್ಲ ಅಲ್ಲೇ, ಅಷ್ಟಾದರೆ ಸಾಕು. ಇದನ್ನು ತೆಕ್ಕೊಂಡು ಹಾಗೆ ಕ್ರಷ್ ಮಾಡಿ ಅದರ ರಸನ ಹಿಂಡ್ಕೊಳ್ಬೇಕು. ಈ ಥರ ಬಿಸಿ ಮಾಡಿಕೊಂಡಾಗ ರಸ ಈಸಿಲಿ ಹಿಂಡ್ಬೋದು ನಾವು, ಇಲ್ಲಾದರೆ ಅಷ್ಟು ಈಸಿಯಾಗಿ ರಸ ಬರೋದಿಲ್ಲ. ನಮಗೆ ಜಾಸ್ತಿ ಏನು ರಸ ಬೇಕಾಗೋದಿಲ್ಲ ಇದರದ್ದು, ಒಂದು 5-6 ಹನಿ ಇದ್ದರೂ ಕೂಡ ಸಾಕಾಗುತ್ತೆ. ಸೊ ಅದನ್ನ ಚೆನ್ನಾಗಿ ಹಿಂಡ್ಕೊಳ್ಬೇಕು ರಸ. ಈ ರಸನ ಕೂಡ ಕಿವಿಗೆ ಹಾಕೋದ್ರಿಂದ ಕಿವಿ ನೋವು ಇದ್ದರೆ ಕಡಿಮೆ ಆಗುತ್ತೆ. 1-2 ಡ್ರಾಪ್ ಹಾಕಿದರೆ ಸಾಕಾಗುತ್ತೆ ಕಿವಿಗೆ. ಈಗ 5ನೇ ಟಿಪ್ಸ್ ಹೇಳ್ತಿದ್ದೀನಿ ಕಿವಿ ನೋವಿಗೆ.
ಇದಕ್ಕೆ ನಮಗೆ ಸ್ವಲ್ಪನೇ ಸ್ವಲ್ಪ ಓಮ ಬೇಕಾಗುತ್ತೆ. ಓಮ್ ಕಾಳು ಅಂತ ಹೇಳ್ತಾರಲ್ಲ ಅದು ಸ್ವಲ್ಪನೇ ಸಾಕು. ಕಾಲು ಸ್ಪೂನ್ ಕೂಡ ಬೇಕಂತ ಇಲ್ಲ, ಕಡಿಮೆನೇ ಸಾಕಾಗುತ್ತೆ. ಸೌಟನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಸಾಕಾಗುತ್ತೆ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ತಗೊಂಡಿರುವಂತಹ ಓಮನ್ನು ಹಾಕಬೇಕು. ಅದು ಎಣ್ಣೆಯಲ್ಲಿ ಅಲ್ಲೇ ಸ್ವಲ್ಪ ಬಿಸಿಯಾದರೆ ಸಾಕು, ಅದು ಎಣ್ಣೆಯಲ್ಲಿ ಅಲ್ಲೇ ಜೀರಿಗೆ ಥರ ಪಟ ಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ, ಅಷ್ಟಾದರೆ ಸಾಕು. ಅಷ್ಟಾದ ಕೂಡಲೇ ಸ್ಟವ್ ಆಫ್ ಮಾಡಿ ಆ ಎಣ್ಣೆನ, ಓಮ್ ಕಾಳು ಏನು ಬರಬಾರ್ದು, ಬರೀ ಎಣ್ಣೆಯನ್ನು ನಾವು ತೆಕ್ಕೊಂಡು ಅದನ್ನು ಕಿವಿಗೆ ಹಾಕೋದ್ರಿಂದ ಕೂಡ ಕಿವಿ ನೋವು ಕಡಿಮೆ ಆಗುತ್ತೆ. ಇದಕ್ಕೆ ನಮಗೆ ಬೇಕಾಗೋದು ಬರೀ ಎಣ್ಣೆ ಅಷ್ಟೇ. ಒಂದೆರಡು ಡ್ರಾಪ್ ಹಾಕಿದರೆ ಸಾಕು ಕಿವಿಗೆ. ಈ ಥರ ಓಮ್ ಕಾಳನ್ನೆಲ್ಲ ಸೈಡಿಗೆ ಬಿಟ್ಕೊಂಡು ಬರೀ ಎಣ್ಣೆ ಮಾತ್ರ ಹಾಕ್ಕೊಳ್ಬೇಕು ನಾವು. ಅದನ್ನ ಬೆಚ್ಚಗಿರುವಾಗಲೇ ಹಾಕಬೇಕು, ತುಂಬ ತಣ್ಣಗಾಗೋದು ಏನು ಬೇಡ. ಬೆಚ್ಚಗಿರುವಾಗಲೇ ಕಿವಿಗೆ ಹಾಕ್ಬೋದು. ಇದನ್ನು ನೋಡಿದ್ರಲ್ಲ, ಕಿವಿ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ 5 ಸೂಪರ್ ಆಗಿರೋ ಮನೆ ಔಷಧಗಳನ್ನು. ಕಿವಿ ನೋವು ಬಂದ ತಕ್ಷಣವೇ ಇದರಲ್ಲಿ ಯಾವುದಾದ್ರೂ ಒಂದು ಟಿಪ್ಸನ್ನು ಕೂಡ ನಾವು ಫಾಲೋ ಮಾಡಿದರೆ ಆದಷ್ಟು ಬೇಗ ಕಿವಿ ನೋವು ಗುಣ ಆಗುತ್ತೆ. ಸೊ ಇವತ್ತು ಹೇಳಿರುವಂತಹ ಹೆಲ್ತ್ ಟಿಪ್ಸ್ಗಳು ಅಥವಾ ಮನೆ ಔಷಧಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಸಜೆಷನ್ಗಳಿದ್ರು ಕಮೆಂಟ್ ಮಾಡಿ. ನಾಳೆ ಇದೇ ತರಹ ಇನ್ನೊಂದು ಹೊಸ ರೀತಿಯ ವಿಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.